ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮುಸ್ಲಿಂ ಸಮಾಜದ ಜನರು ಪ್ರಾರ್ಥನೆ ರಸ್ತೆಯಲ್ಲಿ ಸಂಚಾರ ನಿಷೇಧಿಸಿರುವ ಕ್ರಮವನ್ನು ಖಂಡಿಸಿರುವ ಬಿಜೆಪಿ ಮೋರ್ಚಾ ಕಾರ್ಯಕರ್ತರು ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಬಾಲ್ಯ ಖಲ್ಬಳಿ ರಸ್ತೆಯಲ್ಲಿ ಧರಣಿ ಕುಳಿತು ಹನುಮಾನ ಚಾಲೀಸಾ ಪಠಿಸಿದ್ದಾರೆ. ನಮಾಜ್ ಸಲ್ಲಿಸುವ ಕಾರಣ ಇನ್ನ ಜಿಟಿ ರಸ್ತೆನ ಬಂದ್ ಮಾಡಲಾಗುತ್ತದೆ. ಇದರಿಂದಾಗಿ ರೋಗಿಗಳು ಸೂಕ್ತ ಸಮಯಕ್ಕೆ ಆಸ್ಪತ್ರೆ ತಲುಪಲಾಗದೆ ಸಾವಿಗೀಡಾಗ್ತಿದ್ದಾರೆ. ಜನರು ಸಮಯಕ್ಕೆ ಸರಿಯಾಗಿ ಕಚೇರಿಗಳನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ. ಪ್ರಾರ್ಥನೆಯವರೆಗೆ ನಮ್ಮ ಪಟ್ಟಣ ಮುಂದುವರಿಯಲಿದೆ ಎಂದು ಪಕ್ಷದ ಹೌರಾ ಜಿಲ್ಲಾ ಯುವ ಮೋರ್ಚಾದ ಒಪಿ ಸಿಂಗ್ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಮತ್ತು ಇತರ ಮುಖ್ಯ ರಸ್ತೆಗಳನ್ನು ಪ್ರಾರ್ಥನೆಗಾಗಿ ನಿಷೇಧಿಸಲಾಗಿದೆ. ಇದರಿಂದಾಗಿ ರೋಗಿಗಳು ಸಾಯುತ್ತಾರೆ. ಜನರು ಸಮಯಕ್ಕೆ ಸರಿಯಾಗಿ ಕಚೇರಿಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಪ್ರಾರ್ಥನೆ ವೇಳೆ ರಸ್ತೆಯಲ್ಲಿ ಸಂಚಾರ ನಿಷೇಧವನ್ನು ಎಲ್ಲಿವರೆಗೆ ಮುಂದುವರಿಸುತ್ತಾರೋ ಅಲ್ಲಿವರೆಗೆ ನಾವು ಹನುಮಾನ್ ಮಂದಿರಗಳ ಸಮೀಪದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸುತ್ತೇವೆ ಎಂದು ಸಿಂಗ್ ಹೇಳಿದ್ದಾರೆ. ಇಪ್ಪತ್ಮೂರನೇ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಇನ್ನೂವರೆಗೂ ಮುಗಿದಿಲ್ಲ. ಕುಡಿಯಲು ನೀರಿಲ್ಲದ ಕಾರಣ ಹೇಗೆ ಜಗಳವನ್ನ ಆಡುತ್ತಿದ್ದಾರೆ, ಅವರ ಸಮಸ್ಯೆನ ಯಾರ ಮುಂದೆ ಹೇಳಿಕೊಳ್ಳಬೇಕು, ನೀರಿನ ಸಮಸ್ಯೆನ ಬಗೆಹರಿಸಿ, ಜಿಲ್ಲಾಧಿಕಾರಿಗಳು ನೀರಿನ ಸಮಸ್ಯೆನ ಬಗೆಹರಿಸಬೇಕೆಂದು ಇಲ್ಲಿನ ಜನರ ವಿನಂತಿಯಾಗಿದೆ. ನೀರು ಸಿಗದೆ ಕಂಗಾಲಾಗಿರುವ ವಾರ್ಡಿನ ಸಮಸ್ತ ಸಾರ್ವಜನಿಕರು ನೀರಿನ ಚಿಂತೆಯಲ್ಲಿ. ವಾಲ್ಮೀಕಿ ಸಮುದಾಯದ ಮೀಸಲಾತಿಗಾಗಿ ಆಗ್ರಹಿಸಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಯುತ್ತಿದೆ. ಈ ಹೋರಾಟಕ್ಕೆ ನಟ ಕಿಚ್ಚ ಸುದೀಪ್ ಕೂಡ ಕೈಜೋಡಿಸಿದ್ದಾರೆ. ಟ್ವಿಟರ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡುವ ಮೂಲಕ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವ ಕಿಚ್ಚ ಸುದೀಪ್, ಶ್ರೀ 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 ಪ್ರಸನ್ನಾನಂದ ಮಹಾಸ್ವಾಮಿಗಳು 16 ದಿನಗಳಿಂದ 100 ಮೈಲಿ ಪಾದಯಾತ್ರೆ ಮಾಡಿ ಇವತ್ತು ಬೆಂಗಳೂರಿಗೆ ತಲುಪಿದ್ದಾರೆ. ಒಂದು ಒಳ್ಳೆಯ ಉದ್ದೇಶಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆಯ ಛಲ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಅದಕ್ಕಾಗಿ ಸಾವಿರಾರು ಜನರು ಒಟ್ಟಿಗೆ ಹೆಜ್ಜೆ ಇಟ್ಟು ಬಲ ಕೊಟ್ಟಿದ್ದೀರಿ. ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಿ ಒಂದು ಒಳ್ಳೆಯ ಪರಿಹಾರ ನೀಡುತ್ತದೆ ಎಂದು ನಂಬುತ್ತೇನೆ. ಸ್ವಾಮಿಗಳೇ, ಎಲ್ಲ ಸ್ನೇಹಿತರೆ, ನಿಮಗೆ ನಮ್ಮ ಬೆಂಬಲವೂ ಇದೆ ಎಂದು ಹೇಳುತ್ತೇನೆ. ಆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ 7.5% ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಮುಂದಿಟ್ಟುಕೊಂಡು ದಾವಣಗೆರೆಯಲ್ಲಿ ಆರಂಭವಾದ ಪಾದಯಾತ್ರೆ ಇಂದು ಬೆಂಗಳೂರಿಗೆ ತಲುಪಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆ ನಡೆಸುತ್ತಿದ್ದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆಯಲ್ಲಿ ಮೊಳಕಾಲ್ಮೂರು ಶಾಸಕ ಬಿ ಶ್ರೀರಾಮುಲು, ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಮುಂತಾದವರು ಭಾಗವಹಿಸುವ ಮೂಲಕ ಹೋರಾಟ ತಾರಕಕ್ಕೇರುವಂತೆ ಮಾಡಿದ್ದಾರೆ. ಇದೇ ಬೆನ್ನಲ್ಲಿ ಸುದೀಪ್ ಕೂಡ ಬೆಂಬಲ ಸೂಚಿಸಿರುವುದು ಹೋರಾಟಗಾರರಿಗೆ ಆನೆ ಬಲ ಬಂದಂತಾಗಿದೆ. ಶ್ರೀ 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 ಪರಮ ಪೂಜ್ಯ ಪ್ರಸನ್ನಾನಂದ ಸ್ವಾಮಿಗಳು 16 ದಿನಗಳಿಂದ 100 ಮೈಲಿ ಪಾದಯಾತ್ರೆ ಮಾಡಿ ಇವತ್ತು ಬೆಂಗಳೂರಿಗೆ ತಲುಪಿದ್ದಾರೆ. ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ, ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆ ಛಲ ಅಂತಂದರೆ ತಪ್ಪಾಗಲ್ಲ. ಅದಕ್ಕೆ ಸಾವಿರಾರು ಜನ ಒಟ್ಟಿಗೆ ಹೆಜ್ಜೆ ಇಟ್ಟು ಒಂದು ಆನೆ ಬಲ ಕೊಟ್ಟಿದ್ದೀರಿ. ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಿ ಒಂದು ಒಳ್ಳೆ ಪರಿಹಾರ ನೀಡುತ್ತೆ ಅಂತ ನಂಬ್ತಾ, ಸ್ವಾಮಿಗಳೇ ಹಾಗೂ ಎಲ್ಲ ಸ್ನೇಹಿತರೆ, ನಿಮಗೆ ನನ್ನ ಬೆಂಬಲ ಕೂಡ ಇದೆ ಅಂತ ಹೇಳ್ತಾ, ಆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಧ್ಯ ರಸ್ತೆಯಲ್ಲಿ ಕಳೆದ ಚಿನ್ನವನ್ನ ಮರಳಿ ವಾರಸುದಾರರಿಗೆ ನೀಡುವ ಮೂಲಕ ಯುವತಿಯೊಬ್ಬಳು ಮಾನವೀಯತೆ ಮೆರೆದಿದ್ದಾಳೆ. ಶೋರೂಮ್ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ಎಂಬುವರ ಚಿನ್ನವು ಪುತ್ತೂರು ಪುಣಚ ರಸ್ತೆಯ ಮಧ್ಯೆ ಕಳೆದು ಹೋಗಿದೆ. ಕಳೆದು ಹೋದ ಚಿನ್ನದ ಬಗ್ಗೆ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಇದನ್ನ ಗಮನಿಸಿದ ಮುರುದ ನಿವಾಸಿ ಹಾಗೂ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಿಕಾ ಎಂಬ ಯುವತಿ ಇವರಿಗೆ ಸಿಕ್ಕಿರುವ 60,000 ನಗದು ಬೆಲೆ ಬಾಳುವ ಚಿನ್ನವನ್ನ ವಾರಸುದಾರರಾದ ಅಶೋಕ್ ಅವರಿಗೆ ಹಿಂದಿರುಗಿಸಿ ತಮ್ಮ ಪ್ರಾಮಾಣಿಕತೆ ಮೆರೆದಿದ್ದಾರೆ.
ಕಿಡಿಗೇಡಿಗಳಿಂದ ಹುಲಿನ ಬವಣೆಗೆ ಬೆಂಕಿ, ಸಾವಿರ ರೂಪಾಯಿ ನಷ್ಟವಾಗಿದೆ. ಈ ಘಟನೆ ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಸಮೀಪದ ಯಾಲದಹಳ್ಳಿಯಲ್ಲಿ ನಡೆದಿದೆ. ಯಾಲದಹಳ್ಳಿ ಗ್ರಾಮದ ರೈತ ಬಸವರಾಜು ದನ ಕರುಗಳಿಗಾಗಿ ಸಾಲ ಮಾಡಿ 60,000 ನೀಡಿ ಬೇರೆ ರೈತನಿಂದ ಒಣ ಹುಲ್ಲನ್ನ ಹಣ ಕೊಟ್ಟು ತಂದಿದ್ದರು. ಆದರೆ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದರಿಂದ ರೈತ ಬಸವರಾಜು ಬೇಸರ ವ್ಯಕ್ತಪಡಿಸಿದ್ದಾರೆ. 60,000 ನಷ್ಟ ಸಂಭವಿಸಿದೆ. ಆದರೆ ರಾಸುಗಳು ಹುಲಿಗೆ ಬೆಂಕಿ ಇಟ್ಟುವರು ಯಾರು ಎಂದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತನಿಖೆ ಕೈಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಿನಿ ವಿಧಾನಸೌಧ ಅಸ್ವಚ್ಛತೆಯಿಂದ ಕೂಡಿದೆ. ಶೌಚಾಲಯ ಸ್ವಚ್ಛತೆ ಇಲ್ಲದೆ ಗಬ್ಬು ವಾಸನೆಯಿಂದ ಪರದಾಡುವಂತಾಗಿದೆ. ಎಲ್ಲೆಂದರಲ್ಲಿ ಗುಟ್ಕಾ ತಿಂದು ಉಗುಳಿದ್ದಾರೆ. ಇದನ್ನ ಕಂಡು ಕಾಣದಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸಮಸ್ಯೆ ಬಗೆಹರಿಸುತ್ತಾರೋ ಕಾದು ನೋಡಬೇಕಾಗಿದೆ. ಹುಬ್ಬಳ್ಳಿಯ ಕೇಶವಾಪುರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ನಟೋರಿಯಸ್ ರೌಡಿ ಶೀಟರ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಜಯ್ ಬಿಜ್ವಾಡ್ ಹಾಗೂ ಸಹಚರನ ಬಂಧಿತ ರೌಡಿ ಶೀಟರ್ ರೌಡಿಯೊಬ್ಬನ ಹತ್ಯೆಗೆ ಹೊಂಚು ಹಾಕಿ ಕುಳಿತಿದ್ದ ವಿಜಯ್ ಬಿಜ್ವಾಡ್ ಹಾಗೂ ನಾಲ್ವರು ಸಹಚರರನ್ನ ಬಂಧಿಸಿದ್ದಾರೆ. ಕಾರಿನಲ್ಲಿ 3 ತಲ್ವಾರ್ ಸೇರಿ ಅಪಾರ ಪ್ರಮಾಣದ ಮಾರಕಾಸ್ತ್ರ ವಶಪಡಿಸಿಕೊಳ್ಳಲಾಗಿದೆ. ಶಾಂತಿ ಭಂಗ ಅಕ್ರಮ ಚಟುವಟಿಕೆ ಹಿನ್ನೆಲೆಯಲ್ಲಿ ವಿಜಯ್ ಬಿಜ್ವಾಡ್ ಅನ್ನ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿತ್ತು. ಗಡಿಪಾರು ಆದೇಶವಿದ್ದರೂ ಹುಬ್ಬಳ್ಳಿ ನಗರದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದ ರೌಡಿ ಶೀಟರ್ ರಹೀಂ ಬೇಪಾರಿ ಹತ್ಯೆಗೆ ಹೊಂಚು ಹಾಕಿ ಕುಳಿತಿದ್ದ. ಇದರ ಖಚಿತ ಮಾಹಿತಿ ಆಧಾರದ ಮೇಲೆ ವಿಜಯ್ ಬಿಜ್ವಾಡ್, ಗೌರೀಶ್ ಕೋರಿ ಶೆಟ್ಟರ್ ಸೇರಿ 4 ಬಂಧಿಸಲಾಗಿದೆ. ಆನಂದನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆಯಿಂದಾಗಿ ರಸ್ತೆ ಹಾಳಾಗಿದೆ. ತ್ಯಾಜ್ಯ ವಸ್ತುಗಳಿಂದಾಗಿ ಹಲವು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದು ಕೂಡಲೇ ಸ್ವಚ್ಛತೆ ಮಾಡಬೇಕೆಂದು ಸಮಗ್ರ ಕರ್ನಾಟಕ ರಕ್ಷಣಾ ಸೇನೆಯ ಕಾರ್ಯಕರ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಡಳಿತ ವರ್ಗ ಯಾವುದೇ ರೀತಿಯ ಮುಂಗಾರು ಮಳೆಯ ಅನಾಹುತ ತಡೆಯಲು ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಜನರು ಈಗಾಗಲೇ ಹಲವಾರು ರೋಗ ರುಜಿನಗಳಿಗೆ ತುತ್ತಾಗಿದ್ದರು. ಈ ಬಗ್ಗೆ ಹಲವಾರು ಸಲ ಮನವಿ ಮಾಡಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಕುಬೇರ್ ಪವಾರ್, ಉದಯಕುಮಾರ್ ಅಂಬಿಗೇರ್, ಉಮೇಶ್ ಸವದತ್ತಿ, ಮೆಹಬೂಬಿ, ಸಹಿರಾ ಬಾನು, ರಾಜು ನಾಯಕವಾಡಿ ಸೇರಿದಂತೆ ಅನೇಕರು ಇದ್ದರು. ಪಂಚಾಯತ್ ಕಾರ್ಯಾಲಯದ ಸಭಾಭವನದಲ್ಲಿ 12 ಸಾಮಾನ್ಯ ಸಭೆ ನಡೆಯಿತು. ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಹೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅದು ನನಗೆ ಬಹಳಷ್ಟು ಬೇಜಾರವಾಗಿದೆ. ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ, ಅದಕ್ಕೆ ಬೇಕಾದ ದಾಖಲೆಗಳ ತಯಾರಿಸಿ ಎಂದು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯಕುಮಾರ್ ಅಜುರೆ ಅವರಿಗೆ ಹೇಳಿದರು. ಕಳೆದ ಸಾಮಾನ್ಯ ಸಭೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಧಿಕಾರಿ ಬಿಎಫ್ ನಾಯಕರ ತಮ್ಮ ಇಲಾಖೆ ಮಾಹಿತಿ ಇಂಗ್ಲಿಷ್ನಲ್ಲಿ ನೀಡಿದಾಗ ತಾಲೂಕು ಪಂಚಾಯಿತಿಯ ಸದಸ್ಯ ಕನ್ನಡದಲ್ಲಿ ಮಾಹಿತಿ ನೀಡುವುದು ಬಿಟ್ಟು ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡಿದಾಗ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಅವರಿಗೆ ಶೋಕಾಸ್ ನೋಟಿಸ್ ನೀಡಿ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಯೋಗಪ್ಪ ನೆದಲಿಗಿ ಅವರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ತಿಳಿಸಿದರು. ನಾವು ಎಷ್ಟು ಬಗ್ಗೆ ಹೊಡ್ಕೊಂಡು ಪ್ರತಿ ಮೀಟಿಂಗ್ ಬಗ್ಗೆ ಹೊಡೆದ್ರೆ ಯಾವ ಅಧಿಕಾರಿಗಳು ನಮ್ಗೆ ಕೆಲಸ ಮಾಡಿದ್ರು, ಕೆಲವು ಅಧಿಕಾರಿಗಳು ಬಿಟ್ಟರೆ ಯಾವ ಅಧ್ಯಕ್ಷರ ಫೋನ್ ಹಚ್ಚ ಸರ್, 1000 ಫೋನ್ ಹಚ್ಚ ಸರ್, ಅವ್ರ ಫೋನ್ ಹತ್ತದ್ರೆ ನಿಮ್ಗೆ 10 ಬಂದು ಮೀಟಿಂಗ್ ಸರ್, ಕುಡಿಯೋ ನೀರು ನಮ್ಮ ಊರಿಗಿಲ್ಲ ಅಂತೇಳಿ ಎಷ್ಟು ಸಲ ನಿಮ್ಗೊಂದು ಬಗ್ಗೆ ಹೊಡಿದ್ರು ಸರ್, ನೀವು ನಮ್ಗೆ ಏನು ಕ್ಯಾರ್ ಎಲ್ಲ ತಯಾರಿಲ್ಲ.
ಅದಕ್ಕೆ ನಾಲ್ಕು ಸಲ ಸರ್ ಬಂದ್ ಮೀಟಿಂಗ್ ನಿಮ್ಮ ಆಫೀಸ್ ಒಳಗೆ ನಾ ಬಂದಿದ್ದೆ ಸರ್, ಅದ್ ಪ್ರತಿ ಜಿಬಿ ಬಿಡಿ ಸರ್, ಜಿಬಿ ಬಿಡಿ ನಾ ಬಂದಿದ್ದೆ ಸರ್. ನೀವ್ ಇನ್ನ ಇದ್ರಿ ಅವಾಗ ನಾ ಬಂದ್ ಹೇಳಿದಿಲ್ಲ ಸರ್, ನೀವು ಪ್ರಪೋಸಲ್ ಸರಿಯಾಗಿ ಕೊಡಲಾಗ್ಯಾರ, ಅದು ಲಿಸ್ಟ್ ಸರಿಯಾಗಿ ಕೊಡಲಾಗತ್ತೆ. ನಾಲ್ಕ ಸಲ ಪ್ರಪೋಸಲ್ ಹೊಳ್ಳಿ ಒಯ್ದು ನಾ ಸ್ವತಃ ತರಿಸ್ಕೊಡ್ಸಿನ್ರಿ. ಬಾಣಿ ಸಾಹೇಬ್ ಕೊಟ್ಟು ಕಳ್ಸ್ರಿ ಇವ್ರಿಗೆ ಪೇಷನ್ಗ್ ಅಲ್ಲಿ ಅವ್ರು ನನಗೆ ನಿಂದ್ರಿಸಿ ಫೋಟೋ ತೆಗ್ದು ನಿಮ್ ವಾಟ್ಸ್ಆಪ್ ಹಾಕಿದ್ರು, ನಾಯ್ಕರ್ ಸಾಹೇಬ್ ವಾಟ್ಸ್ಆಪ್ ಹಾಕಿದ್ರಿ. ಆ ಪ್ರೊಸೀಜರ್ ಎಸ್ ಸರ್, ಅಲ್ಲಿ ಜನ ಸತ್ತ ಬೆಳಕು ಪ್ರೊಸೀಜರ್ ನಿಮ್ಗೆ ಕ್ಲಿಯರ್ ಆಗ್ತದೆ ಸರ್. ದಾನಕರ ಸಾಹೇಬ್ ಪರದಾಡ್ಲಿಕ್ಕೆ ಸರ್ ಪೂರಾ ಬ್ಯಾಸಿಗೆ ಹೋಯ್ತುರಿ, ಒಂದೇ ಒಂದು ಟ್ಯಾಂಕರ್ ನೀರಿಲ್ಲ ನಮ್ಮ ಊರಿಗೆ. ಜನ ಮೆಟ್ಲು ಹೊಳ್ಳಿತಾರ, ನಾವು ಏನು ನಿರೀಕ್ಷೆ ಇಟ್ಟು ನಿಮ್ಗೆ ನಾವು ಗೆಲ್ಲಿಸ್ತೇವೆ, ಏನು ಮಾಡಲ್ರಿ ಅಂತ ಹೇಳಿ ನಮ್ಗೆ ಅಲ್ಲಿ. ಆ ಗ್ರಾಮ ಪಂಚಾಯತಿ ಒಳಗೆ ಗ್ರಾಮ ಸಾಮಾನ್ಯ ಸಭೆ ಇಲ್ಲ, ಒಂದು ಯಾವ್ದು ಗ್ರಾಮ ಸಭೆ ಇಲ್ಲ, ವಾರ್ಡ್ ಸಭೆಗಳು ಯಾವ ವಾರ್ಡ್ ಸಭೆಗಳಿಲ್ಲ. ಇಂಡಿ ಪಟ್ಟಣದಲ್ಲಿ ನಸುಕಿನ ವೇಳೆಯಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನವಜಾತ ಶಿಶು ಪತ್ತೆಯಾಗಿದೆ. ಇಂಡಿ ಪಟ್ಟಣದಲ್ಲಿ ನಸುಕಿನ ವೇಳೆಯಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನವಜಾತ ಶಿಶುವನ್ನ ಎಸೆದು ಹೋಗಿರುವ ಘಟನೆ ನಡೆದಿದೆ. ಇದನ್ನ ಪೊಲೀಸರು ಪ್ರಕರಣ ದಾಖಲು ಮಾಡಿ ಮುಂದಿನ ತನಿಖೆ ನಡೆಸಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ವಾಡಿಕೆಯಂತೆ ಪ್ರಾರಂಭವಾಗಬೇಕಾಗಿದ್ದ ಮಳೆ ಕೈಕೊಟ್ಟಿದ್ದರಿಂದ ಮಂಕಾಗಿದ್ದ ರೈತರ ಮೊಗದಲ್ಲಿ ಈಗ ಹರ್ಷ ಮೂಡಿದೆ. ರೈತರು ಹೊಲಗಳತ್ತ ಮುಖ ಮಾಡಿ ಭರದಿಂದ ಬಿತ್ತನೆ ಕಾರ್ಯ ಪ್ರಾರಂಭಿಸಿದ್ದಾರೆ. ಚಿಕ್ಕೋಡಿ ಉಪಕೃಷಿ ನಿರ್ದೇಶಕ ಕಚೇರಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ, ಅಥಣಿ, ರಾಯಬಾಗ್, ಗೋಗಾ, ಕಾಗವಾಡ ಮತ್ತು ಹುಕ್ಕೇರಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ವಾಡಿಕೆಯಂತೆ 97.5 mm ಮಳೆ ನಿರೀಕ್ಷೆ ಮಾಡಲಾಗಿತ್ತು. ಆದರೆ 25% ಮಾತ್ರ ಮಳೆಯಾಗಿದ್ದು ರೈತರು ಬಿತ್ತನೆಗೆ ಮುಂದಾಗಿರಲಿಲ್ಲ. ಕಳೆದೆರಡು ದಿನಗಳಲ್ಲಿ ಭಾರಿ ಮಳೆ ಬಿದ್ದ ಪರಿಣಾಮ ರೈತರು ಹೊಲಗಳತ್ತ ಮುಖ ಮಾಡಿ ಬಿತ್ತನೆ ಮಾಡಲು ಸಜ್ಜಾಗಿದ್ದಾರೆ. ಕಳೆದ ಹಾಗೂ ಪ್ರಸಕ್ತ ವರ್ಷವೂ ಬರಬಿದ್ದು ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು. ಈ ಬಾರಿ ಜೂನ್ ಮುಗಿಯುವ ವೇಳೆಗೆ ಮಳೆರಾಯ ಕೃಪೆ ತೋರಿದ್ದು ಮಳೆಗಾಗಿ ಪ್ರಾರ್ಥಿಸಿ ರೈತರು ಪೂಜೆ ಹವನ ಮಾಡಿಸಿದ್ದು ಫಲಕಾರಿಯಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಗಡಿಭಾಗದಲ್ಲಿ ಭೂಮಿ ಹಸಿಯಾಗುವಂತೆ ಮಳೆ ಸುರಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಒಟ್ಟಾರೆ ಮುಂಗಾರು ಪೂರ್ವ ಮಳೆ ಕೈಕೊಟ್ಟಿದ್ದರಿಂದ ಬಿತ್ತನೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹಿನ್ನಡೆಯಾಗಿದ್ದು ಈಗ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರದ ರಾಜಾಪುರ್ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಟ್ಟಿದ್ದು ನದಿಯ ಸುತ್ತಮುತ್ತಲಿನ ಕಬ್ಬು ಬೆಳೆದ ರೈತರಿಗೂ ಅನುಕೂಲವಾಗಿದೆ. ವಿವಿಎಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ತಯಾರಾಗುತ್ತಿರುವ ಕಾಲಜ್ಞಾನ ಚಲನಚಿತ್ರದ ಶೂಟಿಂಗ್ ಅದ್ದೂರಿಯಾಗಿ ಸಾಗ್ತಿದೆ. ವಿನಾಯಕ್ ಕೋಡ್ಲಾ ಅವರ ನಿರ್ಮಾಣದ ಕನ್ನಡ ಚಲನಚಿತ್ರ ಇತ್ತೀಚೆಗೆ ಸೆಟ್ ಏರಿತ್ತು. ಇದೀಗ ಚಿತ್ರತಂಡ ಸಿನಿಮಾದ ಶೂಟಿಂಗ್ ಅದ್ದೂರಿಯಾಗಿ ಆರಂಭಿಸಿದ್ದಾರೆ. ರೂಪೇಶ್ ಜಿ ರಾಜ್ ಹಾಗೂ ಸಹ ನಿರ್ದೇಶಕರಾದ ಪ್ರಜ್ವಲ್ ಶೆಟ್ಟಿ, ಶ್ರೀನಿವಾಸ್ ಶರಣಶೆಟ್ಟಿ ನಿರ್ದೇಶನದ ಹೊಚ್ಚ ಹೊಸ ಕನ್ನಡ ಚಲನಚಿತ್ರ ಕಾಲಜ್ಞಾನ ಶೂಟಿಂಗ್ ಈಗಾಗಲೇ ಭರದಿಂದ ನಡೆಯುತ್ತಿದೆ. ಕಲಬುರಗಿಯ ಇಲಿಯಾಸ್ ಸೆಟ್, ಭಾಗವ ನಿವಾಸ ಸೇರಿದಂತೆ ನಗರದ ವಿವಿಧೆಡೆ ಚಿತ್ರತಂಡ ಶೂಟಿಂಗ್ ಆಗಿ ಬೀಡು ಬಿಟ್ಟಿದೆ. ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿರುವ ಘಟನೆ ಬಸವ ಕಲ್ಯಾಣ ತಾಲೂಕಿನ ಚಿಲ್ಲಾಗಲ್ಲಿ ಬಡಾವಣೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ತಂದೆ ತಾಯಿ ಮಕ್ಕಳು ಸೇರಿ 6 ಮಂದಿ ಸಾವನ್ನಪ್ಪಿದ್ದಾರೆ. 45 ವರ್ಷದ ನದೀಮ್ ಶೇಖ್, 34 ವರ್ಷದ ಫರಿದಾ ಬೇಗಂ, ಮೆಹತಾಬಿ, ಆಯುಷ್ ಬಾನು, ಫೈಜಾನ್ ಅಲಿ, 4 ವರ್ಷದ ಫರ್ಹಾನ್ ಅಲಿ ಮೃತಪಟ್ಟವರೆಂದು ಗುರುತಿಸಲಾಗಿದೆ. ಕಳೆದ 2 ದಿನಗಳ ಹಿಂದೆ ಮಳೆ ಬಂದ ಹಿನ್ನೆಲೆ ಇಂದು ಬೆಳಗ್ಗೆ ನಸುಕಿನ ಜಾವ ಎಲ್ಲರೂ ಮಲಗಿದ್ದ ವೇಳೆ ಮನೆಯ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದು ಈ ದುರ್ಘಟನೆ ಸಂಭವಿಸಿದೆ. ಈ ಕುರಿತು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 1 ಕಪ್ ಕಾಫಿಯು ಬೊಜ್ಜಿನ ವಿರುದ್ಧ ಹಾಗೂ ಮಧುಮೇಹದ ವಿರುದ್ಧ ಹೋರಾಡಲು ಸಹಕಾರಿಯಾಗಿದೆ. ಕಾಫಿ ಬೊಜ್ಜಿನ ವಿರುದ್ಧ ಹೋರಾಡಬಹುದು, ಮಧುಮೇಹ ಕೂಡ ಒಂದು ಬಿಸಿ ಕಾಫಿಯೊಂದಿಗೆ ನಿಮ್ಮನ್ನ ಕಾಪಾಡುತ್ತದೆ. ಬೊಜ್ಜು ಮತ್ತು ಮಧುಮೇಹಕ್ಕೂ ಹೋರಾಡಲು ಸಹಾಯ ಮಾಡುತ್ತದೆ. 1 ಕಪ್ ಕಾಫಿ ಕುಡಿಯುವುದರಿಂದ ದೇಹದ ಸ್ವತಃ ಕೊಬ್ಬು ನಿರೋಧಕ ರಕ್ಷಣೆಯಾದ ಬ್ರೌನ್ ಫ್ಯಾಟ್ ಅನ್ನು ಉತ್ತೇಜಿಸಬಹುದು. ಇದು ಬೊಜ್ಜು ಮತ್ತು ಮಧುಮೇಹದ ವಿರುದ್ಧ ಹೋರಾಡಬಲ್ಲದೆಂದು ಇತ್ತೀಚಿನ ಅಧ್ಯಯನ ಕಂಡುಹಿಡಿದಿದೆ.
ಈಗಾಗಲೇ ಎಗ್ಗಿರದೆ ಅಕ್ರಮ ಮರಳು ಸಾಗಾಣಿಕೆ ನಡೆದಿದ್ದರೂ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ಗಪ್ಚುಪ್ಪಾಗಿದ್ದಾರೆ. ಹಾಗಾದ್ರೆ ಎಲ್ಲಿ ಎಂತೀರಾ ಈ ಸ್ಟೋರಿ ನೋಡಿ. ಚಿತ್ತಾಪುರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಎಗ್ಗಿಲ್ಲದೆ ಅಕ್ರಮ ಮರಳು ಸಾಗಾಣಿಕೆ ನಡೆದಿದ್ದರೂ ಯಾರೊಬ್ಬರು ಕೇಳೋರಿಲ್ಲ, ಹೇಳೋರಿಲ್ಲದಂತಾಗಿದೆ. ತಾಲೂಕಿನ ಕದ್ದರ್ಗಿ ಗ್ರಾಮದಲ್ಲಿ ಹಾಡು ಹೊಗಲೇ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದ್ದರೂ ಯಾರೊಬ್ಬರು ಕೇಳುವವರಿಲ್ಲ, ಮರಳು ಕಳ್ಳರಿಗೆ ಯಾರ ಭಯವೂ ಇಲ್ಲ. ಹೀಗಾಗಿಯೇ ಪ್ರತಿದಿನ ಹಾಡು ಹೊಗಲೇ ಟ್ರ್ಯಾಕ್ಟರ್ ಮೂಲಕ ರಾಜಾರೋಷವಾಗಿ ಕಾಗಿಣಾ ನದಿಯಿಂದ ಅಕ್ರಮ ಮರಳು ಸಾಗಾಣಿಕೆ ಮಾಡಲಾಗುತ್ತಿದೆ. ಕದ್ದರ್ಗಿ ಗ್ರಾಮದಲ್ಲಿ ಹಗಲು ರಾತ್ರಿ ಎನ್ನದೆ ಎಗ್ಗಿಲ್ಲದೆ ಅಕ್ರಮ ಮರಳು ಸಾಗಾಣಿಕೆ ನಡೆದಿದೆ. ಇದನ್ನ ಕೇಳುವವರೇ ಇಲ್ಲದಂತಾಗಿದೆ. ಕದ್ದರ್ಗಿ ಗ್ರಾಮದ ನದಿಯ ಸುತ್ತಲೂ ಜಾಲಿ ಮುಳ್ಳಿನ ಕಂಟಿಗಳಿಂದ ಕೂಡಿದೆ. ನದಿಯಿಂದ ಟ್ರ್ಯಾಕ್ಟರ್ ಮೂಲಕ ಅಕ್ರಮ ಮರಳನ್ನ ತಂದು ಜಾಲಿ ಮುಳ್ಳಿನ ಕಂಟಿಯ ಮರೆಯಲ್ಲಿ ಹಾಕಲಾಗ್ತಿದೆ. ರಾತ್ರಿ ಆದರೆ ಟಿಪ್ಪರ್ಗಳ ಮೂಲಕ ಅಲ್ಲಿಂದ ಅವರಿಗೆ ಎಲ್ಲೆಲ್ಲಿ ಆರ್ಡರ್ ಬಂದಿರುತ್ತೋ ಅಲ್ಲಿಗೆ ಸಾಗಾಣಿಕೆ ಮಾಡಲಾಗ್ತಿದೆ ಎನ್ನಲಾಗಿದೆ. ರಸ್ತೆ ಮೇಲೆ ಹೋಗುವ ಪ್ರತಿಯೊಬ್ಬರಿಗೂ ನದಿಯಿಂದ ಅಕ್ರಮ ಮರಳು ಟ್ರ್ಯಾಕ್ಟರ್ಗಳಲ್ಲಿ ತುಂಬುವ ದೃಶ್ಯ, ಸಾಗಿಸುವ ದೃಶ್ಯ ಹಾಗೂ ಜಾಲಿ ಮುಳ್ಳುಗಳ ಮಧ್ಯೆ ರಾಶಿ ರಾಶಿಗಟ್ಟಲೆ ದಾಸ್ತನು ಮಾಡಿಟ್ಟಿರುವ ದೃಶ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆ ತಡೆಗಟ್ಟುವಲ್ಲಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಹಿರಿಮೆ ತಂದುಕೊಡುವಂತಹ ಪ್ರಯತ್ನಕ್ಕೆ ಮೆಚ್ಚುಗೆ. ಎಸ್ಎಸ್ವಿ ಹಾಗೂ ಜೈಬೀಮ್ ಟಿವಿಯ ಸಂಸ್ಥಾಪಕರಾದ ಶಂಕರ್ ಕೋಡ್ಲಾ ಅವರಿಗೆ ಸನ್ಮಾನಿಸಲಾಯಿತು. ಕಲಬುರಗಿಯ ಕೃಷಿ ಸಂಘದ ಅಧ್ಯಕ್ಷರಾದ ದಂಗಾಪುರ್ ಗೌಡ್ರು ಮತ್ತು ಪರಿವಾರದವರು ಶಂಕರ್ ಕೋಡ್ಲಾ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದ ಕಾರಣ ಕಲಬುರಗಿ ಜಿಲ್ಲೆಯ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶದಲ್ಲಿ ಕಾಲಜ್ಞಾನ ಚಲನಚಿತ್ರ ಮಾಡಲು ಆರಂಭಿಸಿದ್ದರಿಂದ ಕಲಬುರಗಿ ಜಿಲ್ಲೆಗೆ ಬಹಳ ಹಿರಿಮೆ ತಂದಿದೆ. ಈ ಸನ್ಮಾನ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸಂಧ್ಯಾರಾಜ್, ಹಿರಿಯ ನಾಗರಿಕರ ಅಧ್ಯಕ್ಷರಾದ ಸುವರ್ಣ ಹಿರಾಪುರ್ ಅವರು ಮತ್ತು ಬಸಣ್ಣ ಸಿಂಘೆ, ಹಿರಿಯ ನ್ಯಾಯವಾದಿಗಳು, ಶಿಕ್ಷಣ ಇಲಾಖೆಯ ನಿವೃತ್ತಿ ಅಧಿಕಾರಿ ಸುಳ್ಳದವರು, ಶಿವರಾಜ್ ಪಾಟೀಲ್ ಹಾಗೂ ಗಂಠೋಜಿ ಅವರು ಸನ್ಮಾನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಭವಾನಿ ಸಿಂಗ್ ಅವರು ಮತ್ತು ಬಾಬುರಾವ್ ಎಡ್ರಾಮಿ ಇನ್ನಿತರ ಕೃಷಿ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ನಮ್ಮನ್ನೇ ಶಂಕರ್ ಕೋಳ್ ಅವರು ಹುಟ್ಟು ಹೋರಾಟಗಾರರು, ಹಿರಿಯ ಪತ್ರಕರ್ತರು ಮತ್ತು ನನ್ನ ಒಡನಾಟಿ ರಾಜಕೀಯದ ವಿತಂತರು. ಇವರು ಒಂದು ಗುಲ್ಬರ್ಗಾದವರಾಗಿ ಇಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಎಸ್ ಎಸ್ ಟಿ ವಿ ಮಾಡಿದರು, ಕನ್ನಡ ಮಾತ್ರ ಅಲ್ಲ, ಮತ್ತು ಈಗ ಕಾಲಜ್ಞಾನ ಅಂತಕ್ಕಂಥ ಒಂದು ಚಲನಚಿತ್ರವನ್ನು ಸಹ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಗೌರವಿಸೋದ್ರಿಂದ ನಮ್ಮಷ್ಟೇ ನಾವು ಗೌರವ ಹೆಚ್ಕೊಂಡಂಗೆ ಆಗ್ತದೆ ಅಂತ ಆ ದೃಷ್ಟಿಯಿಂದ ನಾನು ನನ್ನದೇ ಆದಂಥ ಒಂದು ಕೆಲವೇ ಸಮಯದಲ್ಲಿ ಮಾರ್ನಿಂಗ್ ಮುಂಜಾನೆ ಮಾತಾಡಿದೆ. ಭವಾನಿ ಸಿಂಗ್ ಒಂದೇ ದಯಮಾಡಿ ಅಧ್ಯಕ್ಷರಿಗೆ ಬರಬೇಕಂದ್ರೆ ಬಾಬುರಾವ್ ಬಂದರು, ಎಲ್ಲ ಹಿರಿಯರು ಬಂದರು. ಏನಪ್ಪ ಅಂತಂದರೆ ಉದ್ದೇಶ ಸನ್ಮಾನಗಳು ಭಾಳಷ್ಟು ಆಗ್ತವೆ, ಮಾಡ್ಕೊಳ್ಳೋರು ಭಾಳ ಅದ ಕಾಯಿ ಹೊಡೆದ ಹೊಟ್ಟೆ ವೆರಿ ಗುಡ್. ಆದರೆ ಇದೊಂದು ವಿಶೇಷವಾದಂಥ ಸನ್ಮಾನ. ಪತ್ರಕರ್ತರು ಬಾಬುರವರು ಪತ್ರಕರ್ತರು, ಇವರು ಸಂಘದ ಅಧ್ಯಕ್ಷರು. ಪತ್ರಕರ್ತರು ಹೆಂಗಂತಂದರೆ ಈ ದೇಶದ ಅಥವಾ ಸಮಾಜದ ಬದಲಾವಣೆಯನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬದಲಾವಣೆಯನ್ನು ಪತ್ರಕರ್ತರಿಂದ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅವರು ಸಮಾಜದ ತಿತ್ತು ತಿಕ್ಕತಕ್ಕಂಥ ಕೆಲಸ ಮಾಡ್ತಾರೆ. ಅಂಥ ವ್ಯಕ್ತಿ ಇವತ್ತು ಅದಕ್ಕೆ ಅವರೇ ಗೊತ್ತಲ್ಲ ಏನು ಮಾಡ್ತಾರಂದು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವ್ರಿಗೆ ಕುಡಿಯೋಕೆ ಹೋಗಿದ್ದೆ ನಾನು. ಭಾಳಷ್ಟು ಕಷ್ಟ ಇದೆ, ನಿರ್ಧಾರ ತಗೊಂಡಿರಿ. ಕಾಲಜ್ಞಾನ ಒಳ್ಳೆ ಟೈಟ್ಲ್ ಇದೆ, ಬೇರೆ ಬೇರೆ ದುಡ್ಡು ಸಂಪಾದನೆ ಮಾಡೋ ಸಲಕ್ಕೆ ಯಾವ್ಯಾವ ಫೀಲ್ ಮಾಡ್ತಾರೆ ಆ ಕೈ ಹಾಕಿಲ್ಲ. ನನ್ನೊಂದು ವಿನಂತಿ ಇದೆ, ನಮ್ಮ ರೈತರು, ಅನೇಕ ರೈತರು ಭಾಳ ಸಾಧನೆಯಿಂದ ಮುಂದುವರೆದಿದ್ದಾರೆ, ಪಂಡಿತರಾಗಿದ್ದಾರೆ.
ಕಷ್ಟ ಭೋಗಿಸಿ ವ್ಯವಸಾಯ ಮಾಡ್ತಾ ಇದ್ದಾರೆ, ದೇಶ ಕನ್ನಡ ಕೊಡ್ತಾ ಇದ್ದಾರೆ. ಅಂಥ ಒಂದು ಪ್ರತಿಪರ ರೈತಂದ ಒಂದು ಸೀರಿಯಲ್ ಮಾಡೋದು, ಅವನು ಹುಟ್ಟಿ ಹಿಡಿದು ಅವನು ಏನೇನಿಲ್ಲ ಎಲ್ತಕ್ಕೆ ಬಂದ ಅಂದ್ರೆ ಬೇರೆಯವರಿಗೆ ಅದು ಮಾರ್ಗದರ್ಶನ ಆಗಲಿ ಅಂತ ಅವರಿಂದ ಬೇರೆಯವರು ನೋಡ್ಕೊಂಡು ನಾನು ರೈತ ಯಾಕೆ ಮುಂದೆ ಬರಬೇಡ ಅಂತಕ್ಕಂಥ ಮನೆ ಬರ್ತದೆ. ಅದೇ ನಾನು ಸೀರಿಯಲ್ ಮಾಡಿದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ನೂರಾರು ಜನ ಕೃಷಿ ಪಂಡಿತರು ಸಿಗ್ತಾರೆ. ನಮ್ಮ ಕೃಷಿ ಪಂಡಿತರು ಚಿತ್ರಶೇಖರ್ ಇದ್ದಾರೆ ಅವರೆಲ್ಲ ನಮ್ಮ ಕೃಷಿ ಸಮಾಜ ಸದಸ್ಯರು, ಎಲ್ಲ ಕೃಷಿ ಸಮಾಜ ಸದಸ್ಯರೇ ಇದೆ ಕೃಷಿ ಸಮಾಜ ಸದಸ್ಯರು. ಭಾರತ ಪ್ರವಾಸದಲ್ಲಿರುವ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೊಂಪಿಯೋ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದರು. ಉಭಯ ನಾಯಕರ ನಡುವೆ ಮಹತ್ವದ ಮಾತುಕತೆ ನಡೆದಿದ್ದು ಭಾರತ ಮತ್ತು ಅಮೆರಿಕದ ನಡುವಿನ ಬಾಂಧವ್ಯ ವೃದ್ಧಿಗೆ ಇದು ನಾಂದಿ ಹಾಡಲಿದೆ ಎಂದು ನಿರೀಕ್ಷಿಸಲಾಗಿದೆ. ಭಯೋತ್ಪಾದನೆ, H-1B ವೀಸಾ ಬಗೆಗಿನ ಗೊಂದಲ, ವ್ಯಾಪಾರ ಆದ್ಯತಾ ವಹಿವಾಟಿನ ಕುರಿತ ವಿವಾದ, ರಷ್ಯಾದೊಂದಿಗೆ ಭಾರತದ ಶಸ್ತ್ರಾಸ್ತ್ರ ಒಪ್ಪಂದ ಸೇರಿದಂತೆ ಹಲವು ಮಹತ್ವದ ಮಾತುಕತೆಗಳು ನಾಯಕರ ನಡುವೆ ನಡೆದಿದೆ ಎನ್ನಲಾಗಿದೆ. ವಿದೇಶಾಂಗ ಸಚಿವ S-Jaishankar ಅವರನ್ನ ಪೊಂಪಿಯೋ ಭೇಟಿಯಾಗಲಿದ್ದು ಈ ಎಲ್ಲ ವಿಷಯಗಳ ಬಗ್ಗೆ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಇದು ಈ ಹೊತ್ತಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.